ವೈದ್ಯಕೀಯ ವೃತ್ತಿ ಕೇವಲ ಹಣ ಗಳಿಸುವ ಉದ್ಯಮವಾಗದೆ ಬಡವರ ಸೇವೆ ಮಾಡುವ ಒಂದು ಅವಕಾಶವಾಗಿದೆ ಎಂದು ಖ್ಯಾತ ಕ್ಯಾನ್ಸರ್ ತಜ್ಞೆ ಡಾಕ್ಟರ್ ಮಾಜಿದ್ ಅಭಿಪ್ರಾಯಪಟ್ಟರು ಕಾಜಾ ಶಿಕ್ಷಣ ಸಂಸ್ಥೆಯ ಕಾಜಾ ಬಂದೇ ನಮಾಜ್ ವೈದ್ಯಕೀಯ ವಿಜ್ಞಾನ ಮಹಾವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಎಂಬಿ ಬಿ ಎಸ್ ಮುಗಿಸಿದರಷ್ಟೇ ಸಾಲದು ಇನ್ನೂ ಉನ್ನತ ವ್ಯಾಸಂಗ ಮಾಡಬೇಕು ವೈದ್ಯರಾದ ನಂತರ ಹೊರದೇಶಕ್ಕೆ ಹೋಗದೆ ದೇಶದ ಬಡವರ ನಿರ್ಗತಿಕರ ಸೇವೆ ಮಾಡಬೇಕು ಎಲ್ಲ ಪಾಲಕರಿಗೂ ತಮ್ಮ ಮಕ್ಕಳು ವೈದ್ಯರಾಗಬೇಕು ಎಂದ ಆಶೆ ಇರುತ್ತದೆ ಆದರೆ ಎಲ್ಲರಿಗೂ ವೈದ್ಯರಾಗಲು ಸಾಧ್ಯವಾಗುವುದಿಲ್ಲ ವೈದ್ಯರಾದ ನಂತರ ತಾಳ್ಮೆ ಸಂಯಮ ಬಹಳ ಮುಖ್ಯ ದೇವರ ನಂತರದ ಸ್ಥಾನ ವೈದ್ಯರಿಗೆ ಸಲ್ಲುತ್ತದೆ ವೈದ್ಯರಾದವರಿಗೆ ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ಸಿಗಬಹುದು ಆದರೆ ಸಮಯ ಮಾತ್ರ ಸಿಗುವುದು ಕಷ್ಟ ಮನುಕುಲ ಉದ್ಧಾರವಾಗಬೇಕಾದರೆ ವೈದ್ಯರ ಶ್ರಮ ಅಪಾರವಾಗಿರುತ್ತದೆ ಎಂದರು ಕೆಪಿಎನ್ ವಿವಿಯ ಕುಲಪತಿ ಪ್ರೊಫೆಸರ್ ರಜಾ ಮುಸ್ವಿ ಮಾತನಾಡಿ ವೈದ್ಯರಾಗುವ ಮೊದಲು ಪ್ರಮಾಣ ವಚನ ತೆಗೆದುಕೊಂಡವರು ವೃತ್ತಿಗಿಳಿದ ನಂತರ ಮರಿತು ಬಿಡುತ್ತಿರುವುದು ದುರಂತ ವೈದ್ಯಕೀಯ ಸೇವೆ ಮಾಡುತ್ತಿರುವವರು ಇದು ದೇಶದ ಸೇವೆ ಎನ್ನುವುದು ಮರೆಯಬಾರದು ಎಂದರು ಈ ವೇಳೆ ತೊಂಬತ್ನಾಲ್ಕು ವೈದ್ಯ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ನೀಡಲಾಯಿತು ವೈದ್ಯಕೀಯ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಶ್ರುತಿ ಬಿಜೆ ಅವರಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನವನ್ನು ನೀಡಲಾಯಿತು ಕುಲ ಸಚಿವೆ ರುಕ್ಸಾರ ಫಾತಿಮಾ ಡಾಕ್ಟರ್ ಸಿದ್ದೇಶ್ ಡಾಕ್ಟರ್ ಪಿ ಎಸ್ ಶಂಕರ್ ಪ್ರೊಫೆಸರ್ ಪಠಾಣ ಮತ್ತಿತರರು ಇದ್ದರು ವಿದ್ಯಾರ್ಥಿ ಶಾನ್ ಪ್ರಾರ್ಥಿಸಿದರು ಡಾಕ್ಟರ್ ಸಿದ್ದೇಶ್ವರ್ ಸ್ವಾಗತಿಸಿದರು ಇರ್ಫಾನ್ ಅಲಿ ನೇಹಾ ನಿರೂಪಿಸಿದರು ಡಾಕ್ಟರ್ ಸಿದ್ದಲಿಂಗ ಸಿ ವಂದಿಸಿದರು ಮಲ್ಲಿಕಾರ್ಜುನ್ ಸಂಗುಡ್ಗಿ ಎನ್ಕೆಎಸ್ ಟಿವಿ ಫೋರ್ ಕಲ್ಬುರ್ಗಿ